ಸ್ನೇಹಿತರೆ ನಮಸ್ಕಾರ. ಸ್ವಂತ ಕಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ತಮ್ಮೊಂದು ಪ್ರಾಯೋಗಿಕವಾಗಿ ನಾನು ತೋರಿಸ್ಕೊಡ್ತೀನಿ. ಒಂದು ಬಾಚಣಿಗೆ, ಒಂದು ಶೇವಿಂಗ್ ಬ್ಲೇಡ್ದು, ಒಂದು ನಟ್ಟು, ಒಂದು ಬ್ಲೇಡು. ಯಾಕೆ ಅಂತಂದರೆ ಈ ಕೊರೋನಾ ಸ್ಟಾರ್ಟ್ ಆದಾಗಲಿಂದ ನಾನು ಕಟಿಂಗ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಒಂದು ತಿಂಗಳಿಂದ ಭಾಳ ಪ್ರಯತ್ನ ಮಾಡಿದೆ. ಯಾವುದೂ ಕಟಿಂಗ್ ಅಂಗಡಿ ತೆಗೆದಿಲ್ಲ. ಕಟಿಂಗ್ ಅಂಗಡಿ ಹೋದ್ರೂ ಸಹ ಇಲ್ಲ ಮಾಡಲ್ಲ ಅಂತ ಹೇಳ್ತಾರೆ. ಸುಮಾರು ಈ ಕಟಿಂಗ್ ಮಾಡಿಸೋದಕ್ಕೋಸ್ಕರ ನಾನು ಒಂದು 30-40 ಕಿಲೋಮೀಟರ್ ಸುತ್ತಾಡಿದ್ದೀನಿ. ಎಲ್ಲೂ ಸಹ ಕಟಿಂಗ್ ಅಂಗಡಿ ಸಿಗಲಿಲ್ಲ. ಈ ಕೂದಲು ನನಗೆ ಹೇಗೆ ಬೆಳ್ಕೊಂಡಿತ್ತು ಅಂತಂದರೆ ಇಷ್ಟು ಎತ್ತರದಲ್ಲಿ ಬೆಳ್ಕೊಂಡಿತ್ತು. ಅದು ನನಗೆ ಭಾಳ ಅಸಹ್ಯ ಅಂತ ಅನ್ನಿಸ್ತಾ ಇತ್ತು. ಅದರಿಂದ ನಾನು ಒಂದು ಉಪಯೋಗ ಕಂಡಿಡಿದೆ, ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಅದರಿಂದ ಒಂದು ಬಾಚಣಿಗೆ, ಒಂದು ಶೇವಿಂಗ್ದು ಬ್ಲೇಡ್ದು, ಒಂದು ಶೇವಿಂಗ್ ಬ್ಲೇಡ್ ಮಿಷಿನು, ಒಂದು ಶೇವಿಂಗ್ ಬ್ಲೇಡು, ಒಂದು ನಟ್ಟು, ಒಂದು ಬಾಚಣಿಗೆಗೆ ಒಂದು ಹೋಲ್ ಮಾಡ್ಕೊಳ್ಳಿ. ಹೋಲ್ ಮಾಡ್ಕೊಂಡು ನಂತರ ಈ ಶೇವಿಂಗ್ ಬ್ಲೇಡ್ನ ಹಿಂಗೆ ಫಿಟ್ ಮಾಡಿ ಅದು ಕೆಳಗಡೆ ಶೇವಿಂಗ್ ಟೈಪಲ್ಲಿ ಒಂದು ಬ್ಲೇಡ್ ಫಿಟ್ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೊಂಡು ನೀವು ಬಾಚಣಿಗೆ ಬಾಚಿತಿರಲ್ಲ ತಲೆನ, ಆ ರೀತಿಯಲ್ಲಿ ಈ ಶೇವಿಂಗ್ ಬ್ಲೇಡು ಮಿಷಿನು ಕೆಳಗಡೆಗೆ ಬರಬೇಕು. ಈ ರೀತಿ ಬಾಚ್ತಾ ಹೋಗಿ. ನೀವು ನಿಮ್ಗೆ ಎಲ್ಲೆಲ್ಲಿ ಕೂದಲಿದೆ ನೋಡ್ಕೊಳ್ಳಿ. ನೋಡ್ಕೊಂಡು ಕೈಯಲ್ಲಿ ಹಿಂಗೆ ಬಾಚ್ತಾ ಹೋಗಿ. ಆ ಬಾಚ್ತಾ ಹೋದಾಗ ಆ ಕೂದಲು ಸ್ವಸಪ್ಪನ್ನೇ ಕಟ್ಟಾಗ್ತದೆ. ಆ ಬಾಚನಾಗ ನೀವು ಈ ಮೂತಿ ತುದಿನ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಹೋಗಿ. ನಿಮ್ಗೆ ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಹೀಗೆ ಮಾಡ್ತಾ ಹೋಗಿ ನೋಡ್ರಿ. ಹೀಗೆ ಮಾಡ್ತಾ ಹೋದಾಗ ನೋಡ್ರಿ ಹಿಂಗೆ, ಅವಾಗ ಏನಾಗುತ್ತೆ ನೋಡ್ರಿ, ಕೂದಲು ಬರುತ್ತೆ ಈ ರೀತಿ. ಆ ಕೂದಲು ಬಂದಾಗ ಇದನ್ನು ತೆಗಿತಾ ಹೋಗಿ, ಇದನ್ನು ಹಿಂಗೆ ತೆಗೆದು ಒಂದು ಕಡೆಗೆ ಹಾಕ್ಕೊಳ್ತಾ ಹೋಗಿ. ಅವಾಗ ಕಟಿಂಗ್ ಆಗುತ್ತೆ. ನೀವೇ ನೋಡ್ಕೊಳ್ಳಿ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ನೋಡ್ಕೊಂಡು ನೋಡ್ರಿ, ನಾನು ಇದೇ ರೀತಿ ತೆಗೆದು ನೋಡ್ರಿ, ಇಷ್ಟು ಕೂದಲು ನಾನು ಕಟಿಂಗ್ ಮಾಡಿದ್ದೀನಿ ನೋಡ್ರಿ. ಇಷ್ಟು ಕೂದಲು ಕಟಿಂಗ್ ಮಾಡಿದ್ದೀನಿ. ಇನ್ನು ಹೆಚ್ಚು ಕಡಿಮೆ ಅಂತಂದ್ರೂ ನಾನು ಒಂದು ವಾರ ತಿಂಗಳು ಕಟಿಂಗ್ ಮಾಡೋಂಥ ಅವಶ್ಯಕತೆ ಇಲ್ಲ. ಕಟಿಂಗ್ ಶಾಪ್ ತೆಗೆದೇ ಹೋದರೂ ಸಹ ಕಟಿಂಗ್ ಮಾಡೋಂಥ ಅವಶ್ಯಕತೆ ಇಲ್ಲ. ನೀಟಾಗಿರುತ್ತೆ, ಕ್ಲೀನಾಗಿರ್ತದೆ. ನೋಡಿ, ನನ್ನ ತಲೆ ಹಿಂಗಿದೆ, ಕಟಿಂಗ್ ಮಾಡಿದ್ದೀನಿ ನೋಡಿ. ನಾನು ರಾಮನಗರದಲ್ಲಿ ಸರ್ವೆ ಇಲಾಖೆಯಲ್ಲಿ ಪರ್ಯವೇಕ್ಷಕರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ನೋಡಿ. ನೀಟಾಗಿದೆಯಾ ನೋಡಿ. ನಮಸ್ಕಾರ ಸ್ನೇಹಿತರೆ.